नमस्कार वीक्षकरेलू इवत ना निंदे मत रेसीपी बंदी इवतु के जी के बर्थे स्पेशल केक्ता नाने मोदलने बारी रीति केक्ता नोड़ हेग बरते अंत नानीवतु चॉकलेट केक नानी चॉकलेट क्रीम बदलो विपिंग क्रीम यूज़ बेग बनी हेग नोड़ ಮೊದಲನೇದಾಗಿ ನಾನಿಲ್ಲೊಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ 1.5 ಕಪ್ ಅಷ್ಟು ಮೈದಾ ಹಿಟ್ಟನ್ನ ತಗೋತಾ ಇದೀನಿ ಈ ರೀತಿ ಜರಡಿ ಮಾಡ್ಕೋಬೇಕಾಗುತ್ತೆ ಎಲ್ಲಾ ಇಂಗ್ರೆಡಿಯೆಂಟ್ಸ್ ನು ನಾನಿಲ್ಲಿ 5 ಟೇಬಲ್ ಸ್ಪೂನ್ ಅಷ್ಟು ಕೋಕೋ ಪೌಡರ್ ತಗೊಂಡಿದ್ದೀನಿ 1.5 ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ತಗೊಂಡಿದ್ದೀನಿ 1.5 ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ತಗೊಂಡಿದ್ದೀನಿ ಹಾಗೂ 1/2 ಚಮಚದಷ್ಟು ಉಪ್ಪು ತಗೊಂಡಿದ್ದೀನಿ ಈಗಾ ಈ ಮಿಕ್ಸ್ಚರ್ ನಲ್ಲ ಚೆನ್ನಾಗಿ ಜರಡಿ ಮಾಡ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ಅದರಲ್ಲಿ ಏನು ಗಂಟ ಗಂಟ ತರ ಉಂಡೆ ಉಂಡೆ ತರ ಇರುತ್ತೆ ಅದಲ್ಲ ಕ್ಲಿಯರ್ ಆಗಿ ಪೌಡರ್ ರೀತಿ ಆಗುತ್ತೆ ಹಾಗಾಗಿ ಈ ರೀತಿ ಜರಡಿ ಮಾಡಲೇಬೇಕು ಈಗ ಈ ಮಿಕ್ಸ್ಚರ್ ನಲ್ಲ ಒಂದು ಸ್ಪಾಚುಲಾ ಸಹಾಯದಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸೈಡ್ ಗೆ ಎತ್ತಿಡ್ತಾ ಇದೀನಿ ಇದು ಬ್ಯಾಟರ್ ಮಾಡಲಿಕ್ಕೆ ಏನ್ ಬೇಕು ಅದನ್ನ ರೆಡಿ ಮಾಡ್ಕೊಳ್ಳೋಣ ಈಗ ನಾನು ಒಂದು ಮಿಕ್ಸಿಂಗ್ ಬೌಲ್ ತಗೋತಾ ಇದೀನಿ ಇದರಲ್ಲಿ ಈಗ 2 ಟೇಬಲ್ ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲ್ ಹಾಕೋತಾ ಇದೀನಿ ನಂತರ 2 ಟೇಬಲ್ ಸ್ಪೂನ್ ಅಷ್ಟು ಬಟರ್ ತಗೋತಾ ಇದೀನಿ ಇದು ನೋ ಸಾಲ್ಟ್ ಬಟರ್ ನಂತರ 6 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಪೌಡರ್ ತಗೋತಾ ಇದೀನಿ ಈಗ ಈ ಮೂರು ಮಿಕ್ಸ್ಚರ್ ನ ಈ ರೀತಿ ಬೀಟರ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅರ್ಧ ಕಪ್ ಅಷ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕೋತಾ ಇದೀನಿ ಈಗ ಈ ಮಿಕ್ಸ್ಚರ್ ನ 2 ರಿಂದ 3 ನಿಮಿಷದವರೆಗೂ ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗುತ್ತೆ ಬೀಟ್ ಮಾಡ್ಕೊಂಡ ನಂತರ ಈ ರೀತಿ ಪಕ್ಕಕ್ಕೆ ತೆಗೆದಿಟ್ಕೊಂಡು ನಾನು ಇಲ್ಲಿ 1 ಕಪ್ ಅಷ್ಟು ಹಾಲನ್ನ ತಗೋತಾ ಇದೀನಿ ಹಾಗೂ ಹಾಲಿಗೆಗ 1 ಟೇಬಲ್ ಸ್ಪೂನ್ ಅಷ್ಟು ವಿನೆಗರ್ ಹಾಕೋತಾ ಇದೀನಿ ಈಗ ಮತ್ತೆ ಈ ಮಿಕ್ಸ್ಚರ್ ನ ಇನ್ನೊಂದು 1 ರಿಂದ 2 ನಿಮಿಷ ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೋತಾ ಇದೀನಿ ನಂತರ ಇಲ್ಲಿ ಹಾಲನ್ನ ಹಾಕೊಂಡು ಅರ್ಧ ಭಾಗದಷ್ಟು ಮಾತ್ರ ಹಾಲನ್ನ ಹಾಕೋತಾ ಇದೀನಿ ಹಾಗೂ ಪೌಡರ್ ಏನಿದೆ ಮೈದಾ ಮತ್ತೆ ಕೋಕೋ ಪೌಡರ್ ಅದನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಉಳಿದಿರೋ ಅಂತ ಹಾಲು ಮತ್ತೆ ಉಳಿದಿರೋ ಅಂತ ಪೌಡರ್ ಎರಡನ್ನು ಹಾಕೊಂಡು ನೀಟಾಗಿ ಎಲ್ಲಾದನ್ನು ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡ್ಕೋತಾ ಇದೀನಿ ಈಗ ಕೇಕ್ ಬ್ಯಾಟರ್ ರೆಡಿ ಆಗಿದೆ ನೀವು ನೋಡ್ತಿರಬಹುದು ಒಂದು ಸ್ವಲ್ಪನೂ ಲಂಪ್ಸ್ ಇಲ್ಲದರೆ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಸ್ಮೂತ್ ಪೇಸ್ಟ್ ಬಂದಿದೆ ಈಗ ನಾನು ಸ್ಪಾಚುಲಾ ಉಪಯೋಗಿಸಿ ಒಂದು 1 ರಿಂದ 2 ನಿಮಿಷ ಕಟ್ ಅಂಡ್ ಫೋಲ್ಡ್ ಮೆಥಡ್ ಅಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದೀನಿ ಈಗ ಗ್ರೀಸ್ ಮಾಡಿ ಇಟ್ಕೊಂಡಿರೋ ಅಂತ ಕೇಕ್ ಟಿನ್ ನಲ್ಲಿ ನಾನು ಈಗ ಬ್ಯಾಟರ್ ನ ಹಾಕೋತಾ ಇದೀನಿ ಒಂದ ಬಾರಿ ಈ ರೀತಿ ಬ್ಯಾಟರ್ ನ ಹಾಕೊಂಡು ಈ ರೀತಿ ಸ್ಪಾಚುಲಾ ದಿಂದ ಲೆವೆಲ್ ಮಾಡ್ಕೊಂಡು ಎರಡು ಬಾರಿ ಈ ರೀತಿ ಟ್ಯಾಪ್ ಮಾಡ್ತೀನಿ ಏರ್ ಬಬಲ್ಸ್ ಏನೇ ಇದ್ರು ಎಲ್ಲ ಹೋಗ್ಲಿ ಅನ್ನ ಕಾರಣದಿಂದ ಕುಕ್ಕರ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು 8 ನಿಮಿಷದವರೆಗೂ ನಾನು ಪ್ರೀಹೀಟ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ತಕ್ಕೆ ಇಟ್ಕೊಂಡು ಅದರ ಮೇಲೆ ಈಗ ಕೇಕ್ ಟಿನ್ ನ ಇಡ್ತಾ ಇದೀನಿ ನಾನು ಇಲ್ಲಿ ಗ್ಯಾಸ್ಕೆಟ್ ಅಥವಾ ಪ್ರೆಷರ್ ಯಾವುದನ್ನು ಇಡ್ತಾ ಇಲ್ಲ ಖಾಲಿ ಲಿಡ್ ಅನ್ನು ಮಾತ್ರ ಮುಚ್ಚಳ ಮುಚ್ಚತಾ ಇದೀನಿ ಹೀಗೆ ಕೇಕ್ ನ 40 ನಿಮಿಷದವರೆಗೂ ಕುಕ್ ಮಾಡಬೇಕಾಗುತ್ತೆ ಈಗ ಶುಗರ್ ಸಿರಪ್ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಪೌಡರ್ ಶುಗರ್ 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಹಾಗೂ 1 ಕಪ್ ಅಷ್ಟು ನೀರನ್ನ ಹಾಕೋತಾ ಇದೀನಿ ಅಂದ್ರೆ ಸಣ್ಣ ಲೋಟದಲ್ಲಿ ಟೀ ಲೋಟದಲ್ಲಿ ಇದನ್ನ ಈಗ ಚೆನ್ನಾಗಿ ಬಾಯಿಲ್ ಮಾಡಬೇಕು ಒಂದು ಬಾರಿ ಕುದ ನಂತರ ನಾನು ಇದಕ್ಕೆ ಚೆರಿನ ಹಾಕೋತಾ ಇದೀನಿ ಇದು ಸ್ಟೋರ್ಡ್ ಚೆರಿ ಇದನ್ನ ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಂಡು ಹಾಕೋತಾ ಇದೀನಿ ನಾನಿಲ್ಲಿ ವಿಪ್ಪಿಂಗ್ ಕ್ರೀಮ್ ನ ತಗೊಂಡಿದ್ದೀನಿ ಇದನ್ನ ಈಗ ಎಲೆಕ್ಟ್ರಿಕ್ ಬೀಟರ್ ಸಹಾಯದಿಂದ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಕಂಪ್ಲೀಟ್ ಆಗಿ ವಿಪ್ ಆಗಬೇಕು ಇಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ವಿಪ್ಪಿಂಗ್ ಕ್ರೀಮ್ ತಗೊಂಡಿದ್ದೀನಿ ಯಾಕೆ ಅಂದ್ರೆ ನಾನಿಲ್ಲಿ ಐಸ್ ಕ್ರೀಮ್ ಕೂಡ ಮಾಡ್ತಾ ಇದ್ದೀನಿ ಹಾಗಾಗಿ ನಿಮಗೆ ಅವಶ್ಯಕತೆ ಎಷ್ಟಿದೆ ಅಷ್ಟು ಮಾತ್ರ ತಗೊಂಡ್ರೆ ಸಾಕು ಕೇಕ್ ಮಾಡಲಿಕ್ಕೆ ಈಗ 45 ನಿಮಿಷ ಆಗಿದೆ ಕೇಕ್ ಕಂಪ್ಲೀಟ್ ಆಗಿ ಬೇಕಾಗಿದೆ ನೀವು ಇಲ್ಲಿ ನೋಡ್ತಿರಬಹುದು ಚಾಕುಕ್ ಸಹಿತ ಒಂದು ಸ್ವಲ್ಪನೂ ಅಂಟಿಲ್ಲ ಈಗ ನಾನು ಈ ಕೇಕ್ ನ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಅಟ್ ಲೀಸ್ಟ್ 1 ಅವರ್ ಆದರೂ ತಗೊಳ್ಳುತ್ತೆ ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿಕ್ಕೆ
ಈಗ ಕೇಕು ಕಂಪ್ಲೀಟಾಗಿ ತಣ್ಣಗಾಗಿದೆ ಮತ್ತು ಮೇಲಿನ ಭಾಗ ಸ್ವಲ್ಪ ಹಾರ್ಡಿರುತ್ತೆ, ಹಾಗಾಗಿ ಇದನ್ನು ನಾನು ಚಾಕು ಸಹಾಯದಿಂದ ಕಂಪ್ಲೀಟಾಗಿ ತೆಕ್ಕೋತಾ ಇದ್ದೀನಿ. ಈಗ ನಾನು ಕೇಕ್ನ ಈಕ್ವಲ್ ಅರ್ಧ ಭಾಗವಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಅರ್ಧ ಭಾಗ ಕೇಕ್ ಏನಿದೆ ಅದಕ್ಕೆ ನಾನೀಗ ಶುಗರ್ ಸಿರಪ್ ಹಾಕೋತಾ ಇದ್ದೀನಿ. ಈ ರೀತಿ ಕಂಪ್ಲೀಟಾಗಿ ಸ್ವಲ್ಪ ನೆನೆಯೋ ರೀತಿ ಹಾಕೋಬೇಕು. ಶುಗರ್ ಸಿರಪ್ ಹಾಕೊಂಡ ನಂತರ ನಾನೀಗ ವಿಪ್ಪಿಂಗ್ ಕ್ರೀಮ್ನು ಹಾಕೋತಾ ಇದ್ದೀನಿ. ಈ ರೀತಿ ಈಕ್ವಲ್ ಆಗಿ ಲೆವೆಲ್ ಆಗಿ ಹಾಕೋಬೇಕಾಗತ್ತೆ. ನಂತರ ನಾನಿಲ್ಲಿ ಬಾಯ್ಲ್ ಮಾಡಿದ್ವಲ್ಲ ಆ ಚರಿನ ಕೂಡ ಹಾಕೋತಾ ಇದ್ದೀನಿ. ನಂತರ ನಾನೀಗ ಮತ್ತೊಂದು ಲೇಯರ್ ಕೇಕ್ನ ಇಡ್ತಾ ಇದ್ದೀನಿ ಮತ್ತು ಅದಕ್ಕೂ ಇದೇ ರೀತಿ ಶುಗರ್ ಸಿರಪ್ಪಿಂದ ಡಿಪ್ ಮಾಡ್ಕೋಬೇಕಾಗತ್ತೆ. ಈಗ ಇದರ ಮೇಲೆ ವಿಪ್ಪಿಂಗ್ ಕ್ರೀಮ್ ಹಾಕ್ಕೊಂಡು ಈ ರೀತಿ ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕಾಗತ್ತೆ. ಕಡೆಯದಾಗಿ ನಾನಿಲ್ಲಿ ಡೆಕೋರೇಷನ್ಗಾಗಿ ಮಿಲ್ಕ್ ಕಾಂಪೌಂಡ್ನ ಈ ರೀತಿ ತುರಿದಿಟ್ಕೊಂಡಿದ್ದೀನಿ. ಅಥವಾ ನೀವು ಚಾಕುವಲ್ಲಾದರೂ ಈ ರೀತಿ ಸ್ಲೈಸ್ ಮಾಡ್ಬೋದು. ಇಲ್ಲ ಅಂದರೆ ಆಲೂಗಡ್ಡೆ ಸಿಪ್ಪೆ ತೆಗಿತೀವಲ್ಲ ಆ ಸ್ಕ್ರೇಪರಿಂದ ಸಹ ಈ ರೀತಿ ಪೌಡರ್ ಮಾಡ್ಕೋಬೋದು. ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಈಸಿಯಾಗಿ ಕೇಕ್ ಮಾಡ್ಕೋಬೋದಂತ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಹಾಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ರೀತಿ ಹೊಸ ಹೊಸ ವಿಡಿಯೋಸ್ ಬೇಕಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು.